एल्लरिगू नमस्कार। इदिन शिवाजी महाराजर शिक्षकरिगोंदु कन्नड भाषण नोड्ता इद्दीवि। हागे नन्न चानल मोदलने सारी नोड्ता इद्दीरा केंपु बटन इरुत्ते सब्सक्राइब बटन क्लिक माडि पक्कदल्ल घंटे क्लिक माडि। इदरिंद नानु तेಗೆದಿರುವಂತಹ ಹೊಸ ವಿಡಿಯೋ ನೋಟಿಫಿಕೇಶನ್ ಆಗುತ್ತೆ। ಮೊದಲ ಬಾರಿಗೆ ಅದಕ್ಕೆ ಲೈಕ್ ಕೊಡಿ, ಮೇಲೆ ಲೈಕ್ ಕೊಡಬೇಕು, ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ ಅಂತ ಹೇಳ್ತಾ ಹಾಗೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ। ಸನ್ಮಾನ್ಯ ಪ್ರಾಂಶುಪಾಲರೇ, ನನ್ನ ಪ್ರೀತಿಯ ಗುರುಬಳಗವೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಪುಟ್ಟ ಮಕ್ಕಳೇ, ಎಲ್ಲರಿಗೂ ಶುಭೋದಯ। ಭಾರತ ಇತಿಹಾಸ ಕಂಡ ವೀರಾದಿ ವೀರರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಪ್ರಮುಖರು। ಮಹಾರಾಷ್ಟ್ರದ ಮರಾಠ ಸಾಮ್ರಾಟನೆನಿಸಿದ ಶಿವಾಜಿ ಅವರ 391ನೇ ಜನ್ಮದಿನವನ್ನು ಇವತ್ತು ಆಚರಿಸಲಾಗುತ್ತಿದೆ। ದೇಶಾದ್ಯಂತ ಶಿವಾಜಿ ಜಯಂತಿಯನ್ನು ಅಲ್ಲಲ್ಲಿ ಆಚರಿಸಲಾಗುತ್ತದೆಯಾದರೂ ಮಹಾರಾಷ್ಟ್ರದಲ್ಲಿ ಇದು ದೊಡ್ಡದು। ಈ ರಾಜ್ಯದಲ್ಲಿ ಇವತ್ತು ಸಾರ್ವಜನಿಕ ರಜೆ ಇದೆ। ಶಿವಾಜಿ ಹುಟ್ಟಿದ್ದು 1630 ಫೆಬ್ರವರಿ 19ರಂದು ಪುಣೆಯ ಶಿವನೇರಿ ಕೋಟೆಯಲ್ಲಿ। ಇವರ ತಂದೆ ಶಹಾಜಿ ಭೋಸ್ಲೆ ಅವರು ಸುಲ್ತಾನರ ಸೇನೆಯಲ್ಲಿ ಸೇನಾಧಿಪತಿಯಾಗಿದ್ದರು। ಇವರ ತಾಯಿ ಜಿಜಾಬಾಯಿ ಅವರು ಮೊಘಲ್ ದೊರೆಯ ಜೊತೆ ಗುರುತಿಸಿಕೊಂಡ ಯೋಧನ ಮಗಳು। ಜಿಜಾಬಾಯಿ ಅವರ ಪ್ರೇರಣಾತ್ಮಕ ಮಾತುಗಳಿಂದಾಗಿ ಶಿವಾಜಿ ಬಾಲ್ಯದಲ್ಲೇ ಮರಾಠ ಸಾಮ್ರಾಜ್ಯದ ಕನಸು ಕಂಡವರು। ಶಿವಾಜಿ ಇನ್ನೂ ಹದಿಹರೆಯದಲ್ಲೇ ಇವರು ಬಿಜಾಪುರ ಸುಲ್ತಾನರ ವಶದಲ್ಲಿದ್ದ ತೋಮಾ, ರಾಯಗಢ ಮತ್ತು ಕೊಂಡಾನ ಕೋಟೆಗಳನ್ನು ಜಯಿಸಿದ ವೀರರೆನಿಸಿದರು। ಆಗ ದೇಶದಲ್ಲಿ ಪ್ರಬಲರೆನಿಸಿದ್ದ ಮೊಘಲ್ ಸಾಮ್ರಾಜ್ಯ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದಲ್ಲಿ ಪ್ರಬಲರಾಗಿದ್ದ ಸುಲ್ತಾನರು ಹಾಗೂ ದಿನೇ ದಿನೇ ಶಕ್ತಿ ವೃದ್ಧಿಸಿಕೊಳ್ಳುತ್ತಿದ್ದ ಬ್ರಿಟಿಷರು ಇವರನ್ನೆಲ್ಲರನ್ನೂ ಎದುರಿಸಿ ಶಿವಾಜಿ ಮಹಾರಾಜ್ ಸಾಮ್ರಾಜ್ಯ ಕಟ್ಟಿದರು। ಶಿವಾಜಿ ಮರಾಠ ಸಾಮ್ರಾಜ್ಯಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಸಾಮ್ರಾಜ್ಯ ಕಟ್ಟಿದರು ಎಂದು ಕೆಲ ಇತಿಹಾಸಕಾರರು ಹೇಳುತ್ತಾರೆ। ಭಾರತದ ಸ್ವತಂತ್ರ ಹೋರಾಟಕ್ಕೆ ಶಿವಾಜಿಯವರ ಸಾಹಸಗಾಥೆ ಒಂದು ಪ್ರೇರಣೆಯಾಗಿತ್ತು। 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆಯುತ್ತದೆ। ಇವರು ತಮ್ಮ ವೀರ ಸಾಹಸದಂತೆ ದಕ್ಷ ಆಡಳಿತಕ್ಕೂ ಹೆಸರುವಾಸಿಯಾದವರು। 1870ರಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ಮೊದಲ ಬಾರಿ ಶಿವಾಜಿ ಜಯಂತಿ ಆಚರಣೆ ನಡೆಸಿದರು। ಬಾಲಗಂಗಾಧರ್ ತಿಲಕ್ ಅವರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಶಿವಾಜಿ ಜಯಂತಿ ಆಚರಣೆಯನ್ನು ಬಳಸಿಕೊಂಡಿದ್ದು ಇತಿಹಾಸ। ಮಹಾರಾಷ್ಟ್ರದಲ್ಲಿ ಈಗಲೂ ಶಿವಾಜಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ। ಶಿವಾಜಿಯು ಮಹಾಪುರುಷರಲ್ಲಿ ಒಬ್ಬನು. ತನ್ನ ಶೀಲ ಸಚ್ಚಾರಿತ್ರ್ಯಗಳಿಂದಾಗಿ, ಧಾರ್ಮಿಕ ಭಾವನೆಗಳಿಂದಾಗಿ, ಶುದ್ಧ ಸದಾಚಾರಗಳಿಂದಾಗಿ ಜನಾಧರಣೀಯನಾದನು. ಹಿಂದೂ ಸಾಧು ಸಂತರನ್ನು ಗೌರವಿಸುತ್ತಿದ್ದನು. ಆತನೊಬ್ಬ ಮಹಾನಾಯಕ. ಆತನ ಧೈರ್ಯ, ಆತನ ನಿರ್ಭಯ ವೃತ್ತಿ, ಆತನ ಸಾಹಸ ಪ್ರವೃತ್ತಿ, ಆತನ ಚೇತನ ಶಕ್ತಿ ಜನಾಧರಣೀಯವಾಗಿದ್ದವು. ಮಾನವ ಸ್ವಭಾವವನ್ನು ಅರಿತುಕೊಳ್ಳುವಲ್ಲಿ ಆತನ ನಿಷ್ಣಾತನಾಗಿದ್ದ. ಆತನೊಬ್ಬ ಮಹಾಮುತ್ಸದ್ದಿ ಎಂದು ಹೇಳುತ್ತಾ ಶಿವಾಜಿಯ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೇನೆ। ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜಯವಾಗಲಿ। ಜೈ ಭಾರತಾಂಬೆ, ಜೈ ಕನ್ನಡಾಂಬೆ। ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.